ಎಲ್ರು ಹೇಳ್ತಾರೆ ನಾನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್, ತ್ವಚೆಯ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಚೆನ್ನಾಗಿರೋ ಮಹೂರ್ತ ಬರೀ ಬೇಜಿ ಆಗ್ತಾ ಇದ್ದೀನಿ, ಏನು ಆಗಿಲ್ಲ. ನೀನ್ ಅವ್ನು ಅಳ್ಕಾಕ್ ತಲ್ತಾ ಇದ್ಯಲ್ಲ, ಅವ್ರೇನು ಬಂದು ಹೇಳಾರನ್ನ ನೀರ್ಗೆಲ್ಲ ಮುಚ್ಕೊಂಡ್ ಮುಚ್ಕೊಂಡ್ ಸಹ ಸಾಯ್ಕೆ ಲಕ್ಷಗಳು ಬೇಕು ನಿಮ್ ಕಾಲ, ನಾವು ಉಳಿಸ್ಕೊಡ್ತೀವಿ ಅಂತೀರಿ. ಅವ್ರು ಬಂದ ಏನ ಹೇಳಕ್ ಬಂದಿಲ್ಲ, ಏನ್ ಕಳಿಸ್ತೀಯ ನೀನು ಹೋಗು ಅಂತ. ಬಂದ್ರೆ ಮಿಷಿನ್ ನಿನ್ನ ಹತ್ರ ಅವ್ರು ಪೇಷಂಟ್ ಅವ್ರು ಸರ್ ಓಕೆ, ಹಾಸ್ಪಿಟಲ್ ಸಂಬಂಧ ಪಡೆದ ಯಾರೋ ಒಬ್ಬರು ಇರ್ಬೇಕಲ್ವಾ? ಯಾರು ಇಲ್ಲ ಹಾಸ್ಪಿಟಲ್ ಸಂಬಂಧ ಪಡೆದ್ರೆ ಯಾರಿಲ್ಲ, ಒಬ್ಬರು ಕೂಡ ಇರ್ಬೇಕಲ್ಲ ಸರ್. ಇಲ್ಲಿ ಸರ್ ಇಲ್ಲಿ ಹಾಸ್ಪಿಟಲ್ ಯಾರಿಲ್ಲ, ಓನ್ಲಿ ಪೇಷಂಟ್ ಬಂದಿದ್ದಾರೆ. ಆಮೇಲೆ ಒಂದ್ ಕಡೆ ಸರ್ ನಾವೇನು ವಿಚಾರಣೆ ಮಾಡಕ್ ಆಗಲ್ಲ, ನೀವೇನಾರ ಬರವಣಿಗೆ ಬರ್ದ್ಕೊಟ್ರೆ ವಿಚಾರಣೆ ಮಾಡ್ತೀವಿ ಅಷ್ಟೇ. ಜಸ್ಟ್ ಫಾರ್ ಏನ್ ಬರವಣಿಗೆ ಕೊಡಿ, ಏನಾಗಿದೆ ಅದನ್ನ ಕಾನೂನು ರೀತಿಯಲ್ಲಿ ಸರ್ ಒಪ್ಪಿಸ್ತೀನಿ. ಇವಾಗ ನೀವು ಏನು ಓಕೆ ಸರ್, ಇವಾಗ ವಿಚಾರಣೆ ರಿಕ್ವೆಸ್ಟ್ ಏನು ಅನಾವಶ್ಯಕ ಗುಂಪು ಬೇಡ, ಅಷ್ಟೇ ನನ್ನ ರಿಕ್ವೆಸ್ಟ್ ಸರ್. ಅದ ಗುಂಪು ಏನಿಲ್ಲ ಸರ್, ಜಸ್ಟ್ ಏನಂದ್ರೆ ನಾವು ಕೂಡ ಬಂದಿರೋದೆ ಮತ್ತೆ ಅನ್ಯಾಯ ಕೊಳಗಾಗಿದ್ರಂತ ಬಂದಿರೋದು ಸರ್. ಹಿಂದೂ ತಿರುಗಿ ನೀವು ಗುಂಪು ಇದೆಯಲ್ಲ ಅಂತ ಹಿಂದೂ ತಿರುಗಿ ನೀವು ಸರ್, ಜನಸಾಮಾನ್ಯರು ಸರ್ ಎಲ್ಲರೂ ಬಂದ್ರು ಈ ತರ ಅನ್ಯಾಯ ನೋಡಿ. ನಾನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ಏನು ಹೇಳ್ತಿಲ್ಲ ನಿಮ್ಗೆ. ನಾನೇನು ಹೇಳ್ತಿದ್ದೀನಿ, ಅನಾವಶ್ಯಕ ಆಸ್ಪತ್ರೆ ಹೌದು ಅದನ್ನ ಮಾಡ್ಸೋಣ, ಖಂಡಿತ ಮಾಡ್ಸೋಣಪ್ಪ. ಅದು ಟೈಮ್ ತಗೊಳಕ್ರಿ, ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ. ಈಗ ಉಳ್ದರಲ್ಲ
ಮಗು ಕಡೆಯವರು ತಂದೆ ತಾಯಿ ಆತರದವ್ರು ಇರ್ಲಿ ಹುಡುಗರೆಲ್ಲ ಆಚೆ ಹೋಗಿ ಎಲ್ಲ ಒಂದ್ ಸ್ವಲ್ಪ ಗೇಟಿಂದ ಆಚೆ ಬಂದಿವ್ರೆ ಎಲ್ಲ ಗೇಟಿಂದ ಆಚೆ ಹೋಗ್ಬಿಡಿ ಫಸ್ಟ್ ಗೇಟಿಂದ ಆಚೆ ಸ್ವಲ್ಪ ದೈವ ರಾಜ್ಯ ನಡ್ರಿ ನೀವು ಆಯ್ತು 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 ಬಿಡಪ್ಪ ಬನ್ನಿ 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 ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಆದ್ರೆ ಇವತ್ತು ನಿನ್ನೆ ನೈಟ್ ಏನಾಗುತ್ತೆ ಮಗುಗೆ ಸ್ವಲ್ಪ ಸೀರಿಯಸ್ ಆಗುತ್ತೆ, ಆಗದ್ಮೇಲೆ ಒಂದು 12 ಡಿಪ್ಸ್ ಏನ್ ಹಾಕ್ತಾರಂತೆ. ಆಮೇಲೆ ನೈಟ್ ಡ್ಯೂಟಿ ಡಾಕ್ಟರ್ಸ್ ಯಾರಿರಲ್ಲ, ಒಬ್ಬ ಯಾರೋ ಹಿಂದಿ ವಾಲಾ ಡಾಕ್ಟರ್ ಇರ್ತಾನೆ, ಅವನು ಕುಡಿದು ಮಲ್ಕೊಂಡಿರ್ತಾನಂತೆ. ಪೇರೆಂಟ್ಸ್ ಹೋಗ್ಬಿಟ್ಟು ಮಗುಗೆ ಜಾಸ್ತಿ ಹುಷಾರಿಲ್ಲ ಅಂತ ಕೇಳಿದಾಗ ಅವನು ಡೋರು ಸಮಯ ಸಹ ತೆಗೆಯೋದಿಲ್ಲ. ಅವರು ಮೇನ್ ಡಾಕ್ಟರ್ ಯಾರಿದ್ದಾರೋ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಮಾಡಲ್ಲಂತೆ. ಆಮೇಲೆ ಇಲ್ಲಿ ಯಾರೋ ವಾರ್ಡಲ್ಲಿ ಕೆಲಸ ಮಾಡೋರು ಬಂದು ಇಲ್ಲಿ ಬೇಡ, ಯಾವುದು ಮಾನಸ್ ಹಾಸ್ಪಿಟಲ್ಗೆ ಕಲಿಸಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ ಅಂತ ಕೇಳ್ತಾರಂತೆ. ಇವ್ರು ಏನು ಮಾಡಬೇಕಂತ ಗೊತ್ತಾಗದೆ ಇಲ್ಲಿಂದ ಮಾನಸ್ ಹಾಸ್ಪಿಟಲ್ಗೆ ತಗೊಂಡೋತಾರೆ ಮಗುನ. ಮಾನಸ್ ಹಾಸ್ಪಿಟಲ್ ಅವ್ರು ನೋಡಿ ಕ್ರೀಡೆಗಳ ಐತೆ ನಾವು ಮುಟ್ಟಲಮ್ಮ ಅಂತ ಹೇಳ್ತಾರೆ. ಅದೇ ನೋವಲ್ಲ ಅವ್ರು ಅಲ್ಲಿಂದ ಕೊಲಂಬಿಯಾಗೆ ಹೋಗ್ತಾರೆ, ಅಲ್ಲಿ ಹೋದಷ್ಟಿಗೆ ಮಗು ತೀರೋಗಿರುತ್ತೆ. ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ, ನೀವು ಎಲ್ಲಿ ತೋರಿಸಿದ್ರೆ ಮೂರು ದಿವಸದಿಂದ ಅಲ್ಲೇ ಹೋಗಿ ಕೇಳಿ ಅಂತ. ಇಲ್ಲಿಗೆ ಬಂದು ನೋಡಿದ್ರೆ ಯಾರೂ ರೆಸ್ಪಾನ್ಸ್ ಮಾಡೋರಿರಲ್ಲ, ಯಾರೂ ಕೇಳೋರಿಲ್ಲ ಬೇಳೋರಿಲ್ಲ. ಕೊನೆಗೆ ಏನಾಗುತ್ತೆ, ಮಿಕ್ಕಿರೋ ಇನ್ನೂ ಒಂದು 20 ಜನ ಇದು ಪೇಷೆಂಟ್ಸ್ ಇದ್ದಾರೆ. ಅವ್ರು ಇವಾಗ ಎಲ್ಲೋಗ್ಬೇಕು ಏನೋಗ್ಬೇಕು ಅಂತ ಗೊತ್ತಿಲ್ಲ. ಯಾವ ಇಂಜೆಕ್ಷನ್ ತೊಗೋಬೇಕು, ತಗೊಂಡಿರೋ ಇಂಜೆಕ್ಷನ್ ಏನು, ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ, ಇವಾಗ ಯಾವ ಹಾಸ್ಪಿಟ್ಲಿಗೆ ಹೋಗಿ ಏನಾಗಬೇಕಂತ ಗೊತ್ತಿಲ್ಲದೆ ಒಳಗಡೆ ಕೂತಿದ್ದಾರೆ ಅವರು. ಇಲ್ಲಿ ಕೇಳೋರು ಹೇಳೋರು ಯಾರೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈ ಹಾಸ್ಪಿಟ್ಲು ಇನ್ನು ಮುಂದೆ ಓಪನ್ ಮಾಡಬಾರ್ದು, ನಾವು ಮಾಡೋಕ್ಕೆ ಬಿಡಲ್ಲ. ಇದ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ಇದ್ರ ವಿರುದ್ಧ ಇವತ್ತು ನಾವು ಒಂದು FIR ಮಾಡಿಸ್ತೀವಿ. TH ಹೋಗು ಕಾಲ್ ಮಾಡಿದ್ದೆ, ಅವ್ರು ರಿಸೀವ್ ಮಾಡಿಲ್ಲ. TH ಅವರು ವರ್ಗಾವಣೆ ಆಗಿರೋ ಕಾರಣದಿಂದ ಅವರು ರಿಸೀವ್ ಮಾಡಿಲ್ಲ. ಇನ್ನು ಯಾರು ಬರ್ತಾರೋ ಅವ್ರಿಗೂ ಕಂಪ್ಲೇಂಟ್ ಕೊಡ್ತೀವಿ. ಖಂಡಿತ ಈ ಹಾಸ್ಪಿಟ್ಲ್ ಅಂತೂ ತೆಗಿಯೋಕ್ಕೆ ಬಿಡಲ್ಲ. ಇನ್ನು ಮಗು ನೋಡಿದಾಗ ಇವಾಗ ಫುಲ್ಲು ಟೋಟಲ್ ಎಲ್ಲೋ ಎಲ್ಲೋ ಹಲಸಿನಕರಕ್ಕೆ ಬಂದುಬಿಟ್ಟಿದೆ ಮಗು ಫೇಸ್ ಎಲ್ಲ. ಕಾಲು ನೋಡಿದ್ರೆ ಇಂಜೆಕ್ಷನ್ ಕೊಟ್ಟು ಕಪ್ಪಗೆ ಆಗಿಬಿಟ್ಟಿದೆ, ಕಾಲಿಗೆಲ್ಲ ಡಿಪ್ಸ್ ಆಗಿಬಿಟ್ಟಿದ್ದಾರೆ ಅವರು. ಇಷ್ಟ ಬಂದಂಗೆ ಯೂಸ್ ಮಾಡಿದ್ರು, ಅದು ಮಗುನೋ ಅಥವಾ ದೊಡ್ಡ ಮನುಷ್ಯನೋದು ಅವ್ರಿಗೆ ಗೊತ್ತಾಗಿಲ್ಲ. ಹೆಂಗ್ ಬೇಕಂದ್ರೆ ಹಂಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಅವರು. ಸುಮಾರು 25-30 ವರ್ಷದಿಂದ ಇದೆ. ಆಲ್ಮೋಸ್ಟ್ ಇದಕ್ಕೆ ಮುಂಚೆ ಒಂದ್ಸಲ ಆಗಿತ್ತು ಈ ಥರನೇ, ಚಿಕ್ಕ ಮಗು ಒಂದು ತೀರೋಗಿತ್ತು. ಆವಾಗಲೂ ಒಂದ್ಸತಿ ಗಲಾಟೆ ಆಗಿತ್ತು ಸತ್ಯ. ಇದ್ರ ವಿಚಾರ ಎಲ್ಲರಿಗೂ ಗೊತ್ತು. ಆದರೆ ಇಲ್ಲಿಗೆ ಬಂದವ್ರನ್ನ ಎಲ್ಲರನ್ನ ಅಡ್ಮಿಟ್ ಮಾಡ್ಕೊತಾರೆ. ಅಡ್ಮಿಟ್ ಮಾಡ್ಕೊಳ್ಳಿ ಬೇಡ ಅಂತಿಲ್ಲ, ಅಡ್ಮಿಟ್ ಮಾಡಿಕೊಂಡು ರೆಡಿ ಮಾಡಿ ಕಳಿಸಿ. ನೀವು ನಾವು ದೇವ್ರನ್ನ ನಮ್ಮದು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಆ ಡಾಕ್ಟರ್ನೇ. ನೀವು ಏನು ಕೊಡ್ತೀರಾ, ಎಷ್ಟು ಕೇಳ್ತೀರಾ, ಯಾವುದು ನಾವು ಬಾರ್ಜಿನ್ ಮಾಡಲ್ಲ. ಕೇಳಿದ ಕೊಡ್ತೀವಿ, ಇಲ್ಲ ಅಂದ್ರೂ ಸಾಲ ಮಾಡಾದ್ರೆ ತಂದು ಕೊಡ್ತೀವಿ. ಮಗುನ ಕಳ್ಕೊಳಕಂತ ಹಾಸ್ಪಿಟ್ಲಿಗೆ ಬರಲ್ಲ, ಪಡ್ಕೊಳಕ್ಕೆ ಬರೋದಲ್ವಾ. ಅಡ್ಮಿಟ್ ಆದ್ಮೇಲೆ ಡಾಕ್ಟರ್ ಇಟ್ಕೊಂಡು ಅಟೆಂಡ್ ಮಾಡ್ಕೊಂಡು ಬೇದಿ ಇದೆ ಮತ್ತೆ ಫೀವರ್ ಇದೆ ಅಂತ ನಾವು ಅಟೆಂಡ್ ಮಾಡಿದ್ದು. ಇದೆಲ್ಲ ನಾರ್ಮಲ್ ಮಕ್ಕಳಿಗೆ ಅಂತ ಅಟೆಂಡ್ ಮಾಡ್ಕೊಂಡ್ರು. ನೈಟ್ ನೋಡಿದ್ರೆ ಗ್ಲೂಕೋಸು 4-4 ಹಾಕಿದ್ದಾರೆ. ಮತ್ತೆ ಬೆಳಗಿನ ಜಾವ ನೈಟಲ್ಲಿ ಡಾಕ್ಟ್ರ್ ಬಿಹಾರಿ ಅಸಮ್ ಇರ್ತಾರೆ ಒಬ್ರು, ಅವರು ಎಬ್ಬರ್ಸರೆ ಡಾಕ್ಟ್ರಿಗೆ ಫೋನ್ ಮಾಡಬೇಕು, ಡಾಕ್ಟ್ರು ನೈಟ್ ಫೋನ್ ಎತ್ತಲ್ಲ ಅಂದ್ಬಿಟ್ಟು ರೆಸ್ಪಾನ್ಸೇ ಇಲ್ಲ. ಮತ್ತು ಮಂಗಳವಾರ ಬೆಳಗ್ಗೆ ನಮಗೆ ಟ್ರೀಟ್ಮೆಂಟ್ ಕೊಟ್ಟರು ಡಾಕ್ಟ್ರು. ಓವರ್ ಡೋಸು ಅಂದರೆ ಗ್ಲೂಕೋಸ್ ಕೂಲ್ ಮತ್ತು ಇಂಜೆಕ್ಷನ್ ಹಾಕಿ ಅಂದರೆ ಶಿಫ್ಟ್ ವೈಸ್ ಮಾಡ್ತಾರೆ. ಇಲ್ಲಿ ಫಸ್ಟ್ ಶಿಫ್ಟು ಸೆಕೆಂಡು ನೈಟಲ್ಲಿ ಮಾಡಿ ಮೂರು ಶಿಫ್ಟಲ್ಲಿನೂ
ನೈಟಲ್ಲಿ ಬಂದು ನೈಟಲ್ಲಿ ಡಾಕ್ಟ್ರು ಬಂದ್ಬಿಟ್ಟು ಇರೋಲ್ಲ. ಆ ಡಾಕ್ಟ್ರು ಬಂದ್ಬಿಟ್ಟು ಬಿಹಾರಿ ಅಸ್ಸಾಮು ಅಂದರೆ ಟ್ರೈನರ್ಸು, ಅವ್ರು ಬೆಳಗ್ಗೆ ನೋಡಿದ್ರೆ ಡಾಕ್ಟ್ರು ಫೋನ್ ತೆಗ್ದಿಲ್ಲ ಅಂದ್ಬಿಟ್ಟು ಅದೇನೋ ಸಿರಪ್ ಬರ್ಕೊಟ್ಟ. ಆ ಸಿರಪ್ ಇಲ್ಲಿ ಮಾನಸ ಹಾಸ್ಪಿಟ್ಲಿಗೆ ಹೋಗಿ ತಂದ್ಬಿಟ್ಟು ಹಾಕ್ರಿ ಮಗುಗೆ. ಅದು ಆ ಟೈಮಲ್ಲಿ ಚೆನ್ನಾಗಿತ್ತು. ಇವನು ಟ್ರೈನರ್ ನೋಡಿದ್ರೆ ಹೊರಟೋದ ಮನೆಗೆ ಹೊರಟೋದ. ಆಮೇಲೆ ಇನ್ನೊಬ್ರು ಬಂದರು, ಅವ್ರು ಮಾನಸಗೆ ಹೋಗ್ರಿ ಇದು ಕ್ರಿಟಿಕಲ್ ಇದೆ ಅಂದರು. ಸರಿ ಅಂದ್ಬಿಟ್ಟು ಮಾನಸಗೆ ಹೋಗಿ ನೋಡಿದ್ರೆ ಅವರು ಇನ್ನೂ ಕ್ರಿಟಿಕಲ್ ಇದೆ, ಕೊಲಂಬಿಯಾಗೆ ಹೋಗ್ರಿ ಅಂದರು. ಅಲ್ಲಿ ನೋಡಿದ್ರೆ ಸರ್ ಈ ಥರ ಆಗಿದೆ, ಡೆತ್ ಆಗಿದೆ. ಸರ್ ಎಷ್ಟು ಗ್ಲೂಕೋಸ್ ಹಾಕಿದ್ರು ಮಗುಗೆ? ಮಗುಗೆ 11-12 ಹಾಕಿದ್ದಾರೆ, ಮತ್ತು ಟ್ಯಾಬ್ಲೆಟು ಹಾಕ್ಸಿದ್ರು ಮಗುಗೆ. ಅದರಿಂದಾಗಿದೆ ಸಿರಪ್ ಎಲ್ಲ ಆಗಿದೆ. ಹಾಸ್ಪಿಟ್ಲಿಂದ ಎಷ್ಟೊತ್ತಿಗೆ ಹೊರಗಡೆ ಕಳಿಸಿದ್ರು ಮಗುನ ಬೇರೆ ಕಡೆ ಕರ್ಕೊಂಡು? ಮಗುಗೆ 5:30-6 ಆಗಿತ್ತು ಸರ್. ಸಿಬ್ಬಂದಿಗಳು ಇದ್ರ ಆಗ? ಸಿಬ್ಬಂದಿಗಳು ಯಾರಿಲ್ಲ ಇರಲ್ಲ ಸರ್. ಇದೆಲ್ಲ ಹೌಸ್ ಕೀಪಿಂಗು ಮತ್ತು ಯಾರು ವಯಸ್ಸಾದವ್ರು ಒಬ್ಬರು ಅಜ್ಜಿ ಇದ್ದಾರೆ. ಡಾಕ್ಟರ್ಸ್ ಯಾರು ಇರಲಿಲ್ಲ? ಡಾಕ್ಟರ್ಸ್ ಯಾರು ಇರಲ್ಲ. ಬರೋದಕ್ಕಿಂತ ಮುಂಚೆ ಬೇರೆ ಯಾವ್ದಾದ್ರು ಹಾಸ್ಪಿಟಲ್ ತೋರಿಸಿದ್ರಿ? ಇಲ್ಲ ಸರ್, ಇಲ್ಲಿ 3 ಡೇಸ್ ಆಯಿತು, ಸೋಮವಾರ ತೋರಿಸಿದ್ರು. ಬಿಡಿ ಸರ್, ಇನ್ನೇನು ಮಾಡೋ ಡಾಕ್ಟ್ರಿ, ಬೇದಿ ಒಂದು ಸಮಸ್ಯೆ ಅಷ್ಟೇ ಇದ್ದಿದ್ದು. ಸಿಕ್ಕಿದ್ದಾರೆ ಸರ್ ಡಾಕ್ಟ್ರು, ಏನು ಹೇಳ್ತಿದ್ದಾರೆ ಡಾಕ್ಟ್ರು? ಏನಂತ ಇದ್ದಾರೆ ಅಂದರೆ ಅವರು ಡಾಕ್ಟ್ರು ನಮಗೆ ಸಾರಿನಪ್ಪ ಅಂತ ಇದ್ದಾರೆ. ಒಂದು ಸಾರಿ ತಗೊಂಡು ನಾನು ಏನು ಮಾಡಿ, ನಾನು ಕಳ್ಕೊಂಡೆ ನನ್ನ ಮಗನ. ನಮ್ಮ ನೋವು ನಮ್ಗೆ ಗೊತ್ತು, ಬಿಡ್ರಿ ಸರ್, ಸಾಕು. ಆಯಿತು ಆಯಿತು, ದಯವಿಟ್ಟು ಬಿಡಿ.